ಹೆಸರು ಪ್ರಶಾಂತ್ ಪೈ, ಎಸ್ ಎಂ ಐ ಡಿ 216887, ಮತ್ತೊಮ್ಮೆ 216887. ಅವರ ಚಿಕ್ಕಮ್ಮಲ? ಹೌದು. ಸೊ ಅವರ ಚಿಕ್ಕಮ್ಮ ಇದ್ದಾರೆ, ಹೇಳಿಮ್ಮ, ನಿಮ್ಮ ಏನು ಮಾಡ್ತಾನೆ ಮಗ? ಮಗ ಎರಡು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾನೆ, ಧಾರವಾಡದಲ್ಲಿ ಇದ್ದಾನೆ. ಮತ್ತು ಅವನು ತುಂಬಾ ಹೊತ್ತು ಸರ್ವಿಸ್ ಆಯ್ತು ಅವನಿಗೆ ಫ್ಯಾಕ್ಟ್ರಿಯಲ್ಲಿ. ಮತ್ತು ಟಾಟಾ ಕಂಪನಿ ಬೇರೆ ಕಂಪನಿದೆಲ್ಲ ಅವನು ತಗೊಂಡು ಆ ಫ್ಯಾಕ್ಟ್ರಿ ನಡೆಸಿಕೊಂಡಿದ್ದಾನೆ. ಫ್ಯಾಕ್ಟ್ರಿ ಮಾತ್ರ ಒಂದೆರಡು ಓನು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಕೆಲಸ ಮಾಡ್ತಾನೆ, ಒಳ್ಳೆ ಇನ್ಕಮ್ ಇದೆ. ಒಬ್ಬನೇ ಮಗ. ಎಷ್ಟು ಪ್ರಾಯ ಆಯ್ತು? 37. 37. ಅವರ ನಕ್ಷತ್ರ ಗೋತ್ರ? ಒಂದು ನಮ್ದು ಹತ್ತಿರ ಇದು ಗೋತ್ರ, ಮತ್ತೆ ಒಂದು ಮಿಥುನ ರಾಶಿ. ಪರವಾಗಿಲ್ಲ. ಮತ್ತೆ ನಿಮ್ಗೆ ಕೊಂಕಣಿ ಹುಡುಗಿ ಅಂದ್ರೆ, ನೀವು ಕೊಂಕಣಿ ಅಲ್ಲ ಪೈ, ನಿಮ್ಗೆ ಕೊಂಕಣಿ ಹುಡುಗಿ ಆಗ್ಬೇಕು. ಹೌದು, ಕೊಂಕಣಿ ಆಗ್ಬೇಕು. ಕೊಂಕಣಿ ಅಂದ್ರೆ ನಮ್ಮ ಇದ್ರಲ್ಲಿ ತುಂಬಾ ಮಂದಿ ಇದ್ದಾರೆ. ಅವರಿಗೆ ಕೊಂಕಣಿಯಲ್ಲಿ ಯಾವ್ದು ಆಗ್ಬೋದು? ಹುಡುಗಿ ಹೇಗಿರ್ಬೇಕು? ಹುಡುಗಿ ಅಂದ್ರೆ ಮಿಡ್ಲ್, ನನ್ನ ಹಾಗೆ ಸಾಧಾರಣ. ಅವರ ಹಾಗೆ ಸಾಧಾರಣ ಇದ್ರೆ ಸಾಕು. ಓಕೆ. ಹುಡುಗನ ಹೆಸರು ಪ್ರಶಾಂತ್ ಪೈ, ಎಸ್ ಎಂ ಐ ಡಿ 216887, ಮತ್ತೊಮ್ಮೆ 216887. ಆಲ್ ದಿ ಬೆಸ್ಟ್. ಈಗ ನಮ್ಮೊಂದಿಗಿರುವ ಪ್ರೊಫೈಲ್ ನೇಮ್ ಚೇತನ, ಎಸ್ ಎಸ್ ಎಂ ಐ ಡಿ 161817, ಐ ರಿಪೀಟ್, 161817. ಚೇತನ ಮಂಗಳೂರಿನ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅಪ್ಪ ಅಮ್ಮ ನಮ್ಮ ಜೊತೆಗೆ ಬಂದಿದ್ದಾರೆ. ಹೇಳಿ ಮೇಡಮ್, ಚೇತನ ಬಗ್ಗೆ ಇಂಟ್ರೊಡಕ್ಷನ್ ಹೇಳಿ. ಚೇತನ ನಮ್ಮ ಒಬ್ಬಳೇ ಮಗಳು. ಅವಳು ಡೇಟ್ ಆಫ್ ಬರ್ತ್ 31st March 1992. ಶಿ ಈಸ್ ಅ ಬಿ ಗ್ರ್ಯಾಜುಯೇಟ್ ಆ್ಯಂಡ್ ವರ್ಕಿಂಗ್ ಫಾರ್ ಇನ್ಫೋಸಿಸ್ ಮ್ಯಾಂಗ್ಳೂರ್. ಸೊ ಅವಳಿಗೆ ನಾವು ಅನುರೂಪನಾದ ಒಂದು ಇಂಜಿನಿಯರು ಹುಡುಗನನ್ನು ನೋಡ್ತಾ ಇದ್ದೀವಿ. ಪ್ರಿಫರೇಬ್ಲಿ ಈ ಶುಡ್ ಬಿ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್, ಯಾಕಂದರೆ ಅವಳು ಸಿಂಗಿಂಗ್ ಫೀಲ್ಡಲ್ಲಿ ಇದ್ದಾಳೆ. ಭರತನಾಟ್ಯ ಮತ್ತು ಸಿಂಗಿಂಗಲ್ಲಿ ಎರಡರಲ್ಲೂ ಸೀನಿಯರ್ ಗ್ರೇಡ್ ಪಾಸ್ ಮಾಡಿದ್ದಾಳೆ. ಸೊ ಅಲ್ಲಿ ಆಪರ್ಚುನಿಟಿ ಜಾಸ್ತಿ ಅಂತ ಬ್ಯಾಂಗ್ಳೂರದ್ದೇ ಒಂದು ಹುಡುಗನನ್ನು ನೋಡ್ತಾ ಇದ್ದೀವಿ. ನಕ್ಷತ್ರ ರಾಶಿ ಮತ್ತೆ ಅವಳ? ನಮ್ಮ ಗೋತ್ರ ಭಾರ್ಗವ ಗೋತ್ರ. ನಕ್ಷತ್ರ ಶತಭಿಷ, ರಾಶಿ ಕುಂಭರಾಶಿ. ಕುಂಭರಾಶಿ. ಸರಿಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ? ಸರಿ. ಆ್ಯಂಡ್ ದ ಬಾಯ್ ಶುಡ್ ಬಿ ಫನ್ ಲವಿಂಗ್ ಆ್ಯಂಡ್ ಹೂ ಲವ್ಸ್ ಟು ಟ್ರಾವೆಲ್ ಆ್ಯಂಡ್ ಈ ಶುಡ್ ಬಿ ಜೋವಿಯಲ್. ಎಲ್ಲರೂ ಬಯಸುವಂಥ ಗುಣವನ್ನೇ ನೀವು ಸಹ ಬಯಸ್ತಾ ಇದ್ದೀರಾ ಮಗಳಿಗೆ. ಖಂಡಿತವಾಗಿ ಅಂತ ವರ ನಿಮಗೆ ಸಿಕ್ಕೇ ಸಿಗ್ತಾನೆ ಅಂತ ನಾನು ಭರವಸೆ ಕೊಡ್ತೇನೆ. ನಮಸ್ಕಾರ. ಹೆಸರು ಗಣೇಶ್ ರಾವ್, ಎಸ್ ಎಂ ಐ ಡಿ 148686, ಮತ್ತೊಮ್ಮೆ 148686. ಅವರ ಅಕ್ಕ ಅಲ್ಲ? ಸೊ ಅವರ ಅಕ್ಕ ಬಂದಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ. ನಾನು ನನ್ನ ತಮ್ಮ ಗಣೇಶ್ ರಾವ್ ಅವರಿಗೆ ಹುಡುಗಿ ನೋಡಲಿಕ್ಕೆ ಬಂದಿದ್ದೀನಿ ಇಲ್ಲಿ. ಇಲ್ಲಿ ಅವರು ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ. ಹಿಸ್ ಬಾರ್ನ್ ಆನ್ 24th June 1978. ನಮಗೆ ಯಾವುದೇ ಬ್ರಾಹ್ಮಣ ಪಂಗಡದ ಒಂದು ಹುಡುಗಿ ಬೇಕು. ಅವರು 30-35 ವರ್ಷದ ಒಳಗಿದ್ರೆ ಸಾಕು. ಅವರಿಗೆ ಎಷ್ಟು ಪ್ರಾಯ ಆಯ್ತಮ್ಮ? ಅವರಿಗೆ ಈಗ 39 ವರ್ಷ ಆಯ್ತು. ಓಕೆ, ಫೈನ್. ಮತ್ತೆ ನಕ್ಷತ್ರ ಗೋತ್ರ? ನಕ್ಷತ್ರ ಧನಿಷ್ಠ ನಕ್ಷತ್ರ, ಮಕರ ರಾಶಿ, ಕಾಶ್ಯಪ ಗೋತ್ರ. ಓಕೆ, ಫೈನ್. ಹುಡುಗಿ ಯಾವ ಬ್ರಾಹ್ಮಣ ಇದ್ದಾದ್ರು? ಹುಡುಗಿ ಯಾವ ಬ್ರಾಹ್ಮಣ ಕೂಡ ಆಗ್ಬೋದು. ಅವರು ಇರೋದು ಧರ್ಮಸ್ಥಳ ಕನ್ಯಾಡಿ ಅಂತೇಳಿ. ಓಕೆ, ಧರ್ಮಸ್ಥಳದ ಕನ್ಯಾಡಿ. ಅಲ್ಲಿ ಸ್ವಂತ ಉದ್ಯೋಗ, ಸ್ವಂತ ದಿನಸಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಓಕೆ, ಫೈನ್, ಫೈನ್, ಫೈನ್. ಓಕೆ. ಇವರ ಹೆಸರು ಗಣೇಶ್ ರಾವ್, ಎಸ್ ಎಸ್ ಎಂ ಐ ಡಿ 148686, ಮತ್ತೊಮ್ಮೆ 148686. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈಗ ನಮ್ಮ ಜೊತೆ ಪ್ರೊಫೈಲ್ ನೇಮ್ ಕೃಷ್ಣ ಆಚಾರ್ಯ, ಇವರು ಬಳ್ಳಾರಿಯಿಂದ ಬಂದಿದ್ದಾರೆ. ಇವರ ಎಸ್ ಎಸ್ ಎಂ ಐ ಡಿ 215742, ಐ ರಿಪೀಟ್, 215742. ಕೃಷ್ಣ ಆಚಾರ್ಯ, ಇವರವರ ಬಗ್ಗೆ ಒಂದೆರಡು ಮಾತು ಕೇಳೋಣ. ಹಾಂ, ನಮಸ್ಕಾರ. ನನ್ನ ಹೆಸರು ಕೃಷ್ಣ ಆಚಾರ್ಯ ಅಂತೇಳಿ. ಎಮ್ ಬಿ ಎ ಕಂಪ್ಲೀಟ್ ಮಾಡಿದ್ದೀನಿ ಎಚ್ ಆರ್ ಆ್ಯಂಡ್ ಮಾರ್ಕೆಟಿಂಗಿಂದ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ. ಆ್ಯಂಡ್ ರೈಟ್ ನೌ ಐ ಆಮ್ ವರ್ಕಿಂಗ್ ಫಾರ್ ಫ್ಲಿಪ್ಕಾರ್ಟ್ ಆ್ಯಸ್ ಎ ಹಬ್ ಇನ್ ಚಾರ್ಜ್ ಇನ್ ಬಳ್ಳಾರಿ ಸಿಟಿ. ಆ್ಯಂಡ್ ನನ್ನ ಏಜ್ ಬಂದು 28 ರನ್ನಿಂಗ್ ಇದೆ. ಆ್ಯಂಡ್ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, ಧನುರಾಶಿ. ಗೋತ್ರ? ಗೋತ್ರ ಅಂಗಿರಸ ಗೋತ್ರ. ಯಾವ ರೀತಿಯ ಹುಡುಗಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಹುಡುಗಿ ಎಲ್ಲ ಕ್ವಾಲಿಟೀಸ್ನಲ್ಲಿ ಒಳ್ಳೆ ಗುಣವಂತಿ ಆಗಿರಬೇಕು. ವರ್ಕಿಂಗ್ ಆಗಿರಬೇಕಾ? ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇಲ್ಲ. ಓಕೆ. ಮತ್ತೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಇದೆಯಾ? ಅಪ್ಪನಿಗೆ ಕೊಡಿ. ಸೊಸೆ ಬಗ್ಗೆ ಏನೆಲ್ಲ ಆಲೋಚನೆ ಉಂಟು ನೋಡೋಣ. ಅಮ್ಮನಿಗೆ ಕೊಡಿ. ಏನಿಲ್ಲ, ನಿಮ್ಮ ಇಷ್ಟನೇ ಅವರ ಇಷ್ಟ ಅಷ್ಟೇ. ಖಂಡಿತವಾಗಿ ಒಳ್ಳೆ ಹುಡುಗಿ ನಿಮಗೆ ಸಿಕ್ಕೇ ಸಿಗ್ತಾಳೆ ಅಂತ ಹೇಳ್ತೇನೆ. ಧನ್ಯವಾದಗಳು. ಎಸ್ ಎಂ ಐ ಡಿ 215892, ಮತ್ತೊಮ್ಮೆ 215892. ನೀವು ಯಾವ ಬ್ರಾಹ್ಮಿನ್ ಇದರಲ್ಲಿ ಬರ್ತೀರಿ ಸರ್? ಶಿವಳ್ಳಿ. ಶಿವಳ್ಳಿ ಬ್ರಾಹ್ಮಿನ್. ನಿಮ್ಮ ಉದ್ಯೋಗ? ನಮ್ಮ ಉದ್ಯೋಗ ಕ್ಯಾಟ್ರಿಂಗ್ ಮತ್ತು ಕೃಷಿ. ಕ್ಯಾಟ್ರಿಂಗ್ ಮತ್ತೆ ಕೃಷಿ ಅಲ್ಲ. ಎಲ್ಲಿ ನಿಮ್ಮದು ಊರು? ಪುಂಜಲಕಟ್ಟೆ. ಪುಂಜಲಕಟ್ಟೆ, ಬೆಳ್ತಂಗಡಿ ತಾಲೂಕು. ಬೆಳ್ತಂಗಡಿ ತಾಲೂಕು. ಓಕೆ. ನಿಮ್ಮ ಏಜ್ ಎಷ್ಟು ಸರ್? 38. ನಕ್ಷತ್ರ ಗೋತ್ರ? ಮಕ ನಕ್ಷತ್ರ. ಗೋತ್ರ?
ವಸಿಷ್ಠ ಗೋತ್ರ. ವಸಿಷ್ಠ ಗೋತ್ರ, ಓಕೆ ಫೈನ್. ನೀವು ಅವ್ರಿಗೆ ಎಂತ ಆಗ್ಬೇಕು? ಬಾವ. ಬಾವ, ಓಕೆ. ನಿಮ್ಗೆ ಯಾವ ತರ ಹುಡುಗಿ ಬೇಕು? ನಮಗೆ ಹುಡುಗಿ ಬಿಳಿ ಇದ್ರೆ ಸಾಕು. ಬಿಳಿ ಬೇಕು, ಅದ ಬಿಳಿ, ಅದ ಬಿಳಿ. ಮನೆ ವಾರ್ತೆ ನೋಡ್ಕೊಂಡಿದ್ರೆ ಸಾಕು. ಮನೆ ನೋಡಿಕೊಂಡಿದ್ರೆ ಸಾಕು. ಎಸ್ ಎಲ್ ಸಿ ಕಲ್ತ್ರೆ ಸಾಕು. ಎಸ್ ಎಲ್ ಸಿ ಕಲ್ತ್ರೆ ಸಾಕು ಅಷ್ಟೇ. ಓಕೆ. ಹೊಂದಿಕೊಂಡು ಹೋಗ್ಬೇಕು. ಹೆಸರು ಚಂದ್ರಶೇಖರ್, ಎಸ್ ಎಂ ಐ ಡಿ 215892. ಮತ್ತೊಮ್ಮೆ 215892. ಮೂರು ವರ್ಷ ಡಿಫರೆನ್ಸ್. ಓಕೆ, ಮೂರು ವರ್ಷ ಡಿಫರೆನ್ಸ್ ಮಾತ್ರ ಇರಬೇಕು. ಆಲ್ ದಿ ಬೆಸ್ಟ್ ಸರ್. ಈಗ ನಮ್ಮ ಜೊತೆ ಶ್ರೀಕರ ಆಚಾರ್ಯ ಉಡುಪಿಯಿಂದ ಬಂದಿದ್ದಾರೆ. ಅವರ ಎಸ್ ಎಸ್ ಎಂ ಐ ಡಿ ಹೀಗಿದೆ 216744. ಐ ರಿಪೀಟ್, 216744. ಶ್ರೀಕರ ಆಚಾರ್ಯರವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ಯಾವ ರೀತಿಯ ನಿರೀಕ್ಷೆಯನ್ನು ಇಟ್ಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ? ಒಳ್ಳೆ ಹೊಂದಾಣಿಕೆ ಆಗುವಂತಹ ಹುಡುಗಿ ಇದ್ರೆ ಸಾಕು. ನಿಮ್ಮ ಬಗ್ಗೆ ಹೇಳಿ. ನಾನು ಪ್ರಕೃತವಾಗಿ ಉಡುಪಿಯಲ್ಲಿದ್ದೇನೆ. ಪೌರೋಹಿತ್ಯ ಜ್ಯೋತಿಷ್ಯ ಮಾಡಿಕೊಂಡು, ಜ್ಯೋತಿಷ್ಯ ಎಲ್ಲ ಕೇರಳದಲ್ಲಿ ಅಧ್ಯಯನ ಮಾಡಿಕೊಂಡು. ನೀವೇನು ಕಲ್ತಿದ್ದೀರಾ? ನಾನು ಇಂಗ್ಲೀಷ್ ಮೀಡಿಯಂ 10 ಇಂಗ್ಲೀಷ್ ಮೀಡಿಯಂ ಪಿ ಯು ಸಿವರೆಗೆ ಕಲಿತು, ಅದರ ಮೇಲೆ ಪೌರೋಹಿತ್ಯ ಜ್ಯೋತಿಷ್ಯಲ್ಲ ಪೇಜಾವರ ಸ್ವಾಮಿಗಳ ಗುರುಗಳಲ್ಲಿ ಎಲ್ಲ ಅಧ್ಯಯನ ಮಾಡಿ ಮಂಗಳೆಲ್ಲ ಆಗಿ ಅದರ ಮೇಲೆ ಪೌರೋಹಿತ್ಯ ಜ್ಯೋತಿಷ್ಯಲ್ಲ ಪ್ರಕೃತವಾಗಿ ನಡೆಸ್ತಾ ಇದೆ. ಅದು ಶ್ರವಣ ನಕ್ಷತ್ರ ಮಕರ ರಾಶಿ ಆಗ್ತದೆ, ಭಾರದ್ವಾಜ ಗೋತ್ರ ಆಗ್ತದೆ. ಹೌದು. ಹುಡುಗಿ ಹೊಂದಾಣಿಕೊಂಡು ಹೋಗ್ಬೇಕು ಅಂತ ಹೇಳೋದು ಎಲ್ಲರೂ ಹೇಳ್ತಾರೆ, ಆದರೆ ಯಾವ ರೀತಿಯ ಇನ್ನೊಂದು ನಿರೀಕ್ಷೆ ಅಂದರೆ ಅವಳು ವರ್ಕ್ ಮಾಡಬೇಕಾ ಅಲ್ವಾ? ಹೇಗೆ ವರ್ಕ್ ಮಾಡಿದ್ರು ತೊಂದರೆ ಇಲ್ಲ, ಆಗದಿದ್ರು ತೊಂದರೆ ಇಲ್ಲ. ತೊಂದರೆ ಇಲ್ಲ ಅವರಿಗೆ, ಹೇಗೆ ಆಗ್ತದೆ ಹಾಗೆ. ಅಮ್ಮನಿಗೆಂತ ಸೊಸೆ ಬೇಕಂತೆ? ಹುಡುಗಿ ಮಾತಾಡಲಿ, ಮಗ ಹೇಳಿದಾಗಿದ್ರ ಹಾಗೆ. ಊರಲ್ಲಿ ಎಲ್ಲ ಮನೆ ತೋಟ ಎಲ್ಲ ಉಂಟು, 3 ಜಾಗ ಹಾಗೆ. ಜ್ಯೋತಿಷ್ಯ ಎಲ್ಲ ಸ್ವಂತ ಜ್ಯೋತಿಷ್ಯ ಎಲ್ಲ ಉಂಟು. ನಿಮ್ಮ ವಯಸ್ಸು ಎಷ್ಟು? ನಮಗೆ 32 ಆಯ್ತು. ಈಗ ಎಷ್ಟು ವಯಸ್ಸಿನ ಹುಡುಗಿಯನ್ನ ನೀವು? 30 ವರ್ಷದೊಳಗೆ. 30 ವರ್ಷದೊಳಗೆ, ಸರಿ. ನೀವು ಎಣಿಸಿದಂತ ಹುಡುಗಿ ನಿಮಗೆ ಸಿಕ್ಲಿ ಅಂತ ಆಶಿಸ್ತೇನೆ. ಶ್ರೀಕರ ಆಚಾರ್ಯರವರ ಎಸ್ ಎಸ್ ಎಂ ಐ ಡಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 216744. ಐ ರಿಪೀಟ್, 216744. ನೇಮ್ ಪ್ರಮೋದ್, ಎಸ್ ಎಂ ಐ ಡಿ 216947. ಮತ್ತೊಮ್ಮೆ 216947. ಅವರ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಮಗ ಜಾಬ್ ಏನು ಮಾಡ್ತಾರೆ? ಅವ BBM ಆಗಿ MBA ಮಾಡಿ ಬೆಂಗಳೂರಿನಲ್ಲಿ ಇದ್ದಾನೆ. ಓಕೆ. ಪ್ರಾಯ? ಪ್ರಾಯ 32 ಇಯರ್ಸ್. 32 ಇಯರ್ಸ್. ಅವರ ನಕ್ಷತ್ರ ಗೋತ್ರ? ನಕ್ಷತ್ರ ಜ್ಯೇಷ್ಠ ನಕ್ಷತ್ರ, ಕರ್ಕಟಕ ಲಗ್ನ ವೃಶ್ಚಿಕ ರಾಶಿ. ಓಕೆ ಸರ್. ಅವರು ಅಂದರೆ ಯಾವ ರೀತಿ ಹುಡುಗಿಯನ್ನು ಅವನಿಗೆ ಗ್ರಾಜ್ಯುಯೇಟ್ ಆದರೆ ಸಾಕು ಅಷ್ಟೇ. ನೀವು ಯಾವ ಬ್ರಾಹ್ಮಿನ್ಸ್? ನಾವು ಹವ್ಯಕ ಬ್ರಾಹ್ಮಿನ್. ಹುಡುಗಿ? ಹುಡುಗಿ ಹವ್ಯಕ ಆಗಬೇಕು. ಹವ್ಯಕವೇ ಆಗಬೇಕು. ಓಕೆ, ಹವ್ಯಕ ಹುಡುಗಿಯೇ ಆಗಬೇಕು ನಿಮಗೆ. ನಿಮ್ಮ ಮನೆ? ನಂದ ಕಾಸರಗೋಡಿನಲ್ಲಿ ಬದಿಯಡ ಕಾಂದಾಳಿ. ಓಕೆ. ಏನಮ್ಮ? 5 ಫೀಟಿಗಿಂತ ಎತ್ತರ ಬೇಕು. ಓಕೆ, 5 ಫೀಟಿಗಿಂತ 9 ಇಂಚಸ್ ಇದ್ದಾನೆ. ಓಕೆ, ಸೋ 5 ಇಂಚಿಗಿಂತ ಎತ್ತರದ ಹುಡುಗಿ ಬೇಕು ನಿಮಗೆ. ಓಕೆ. ಹುಡುಗಿ ಜಾಬ್ ಅಲ್ಲಿ ಇರಬೇಕು? ತೊಂದರೆ ಇಲ್ಲ. ಓಕೆ ಫೈನ್. ಓಕೆ, ಇದ್ರೂ ಆದಿತ್ತು ಇಲ್ಲದಿದ್ರೂ ಆದಿತ್ತು. ಹೆಸರು ಪ್ರಮೋದ್, ಎಸ್ ಎಂ ಐ ಡಿ 216947. ಮತ್ತೊಮ್ಮೆ ಸುಸಂಸ್ಕೃತ ಹುಡುಗಿಯಾಗಿರಬೇಕು. ಓಕೆ, ಎಲ್ಲರ ಜೊತೆ ಹೊಂದಿಕೊಂಡು ಸುಸಂಸ್ಕೃತ ಹುಡುಗಿಯಾಗಿರಬೇಕು ಅಂತ ಹೇಳ್ತಾರೆ. ಎಸ್ ಎಂ ಐ ಡಿ 216947. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.